ಒಂದು ವರ್ಷದ ಸ್ಮರಣೆ. ಈಗಷ್ಟೇ ಎಲ್ಲೋ ಕಾಲೇಜ್ ಸ್ಕೂಲ್ನಲ್ಲಿ 13 ದಿನದ ಕಾರ್ಯ ಮಾಡಿದಂತ ನೆನಪು ಎಷ್ಟು ಬೇಗ ಒಂದು ವರ್ಷ ಕಳೆದಿತ್ತು ಅಂತ ಅನಿಸ್ತಾರೆ. ಸೊ ಅಂಬಿ ಅವ್ರನ್ನ ನೆನಪು ಅಂತ ಹೇಳೋಕ್ಕಾಗಲ್ಲ, ಅವ್ರು ಯಾವಾಗಲೂ ನಿಮ್ಮ ನೆನಪಲ್ಲಿ ಇದ್ದೇ ಇರ್ತಾರೆ. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದು ವರ್ಷ ಕಳೆದೋಗಿದೆಯಾ ಅಂತ ನಿಜಕ್ಕೂ ಎಲ್ರಿಗೂ ಅನ್ನಿಸ್ತಾ ಇದೆ. ಹೋದ ಕಡೆ ಎಲ್ಲ ಅವ್ರ ಬಗ್ಗೆನೆ ಎಲ್ಲರೂ ಮಾತಾಡ್ತಾರೆ. ಅವರಿದ್ದರೆ ಏನು ಮಾತಾಡಿಸ್ತಿದ್ರು, ಹೆಂಗೆ ಜನರನ್ನ ಪ್ರೀತಿ ಮಾಡ್ತಿದ್ರು, ಹೆಂಗೆ ಬೈತಾ ಇದ್ರು, ಹೆಂಗೆ ನಗಿಸ್ತಾ ಇರೋರು. ಈ ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ, ಸಿನಿಮಾ ರಿಲೀಸ್ ಆಯಿತು, ನೀವು ಕೂಡ ರಾಜಕೀಯದಲ್ಲಿ ಮುಂದುವರೆದಿ. ಸೊ ಈ ಜರ್ನಿಯಲ್ಲಿ ಆಫೀಸರ್ ಇರಲಿಲ್ಲ ಅಲ್ಲ, ಅವ್ರು ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರೇ ಇದ್ದು ಎಲ್ಲೋ ಒಂದು ಕಡೆಯಿಂದ ಎಲ್ಲ ಇದನ್ನೆಲ್ಲ ನಡೆಸ್ಕೊಂಡು ಬಂದಿರೋದು, ಮಾಡಿದ್ದು ಎಲ್ಲ ಅವರೇ ಅಂತ ಅನಿಸುತ್ತೆ ನನಗೆ ಒಂದೊಂದ್ಸಲ. ಯಾಕಂದರೆ ಅವ್ರು ಇಲ್ಲದೆ ಇದೆಲ್ಲ ಆಗೋಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರು ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ನನ್ನ ಅನಿಸಿಕೆ. ನೋಡಿ, ನಾವು ಯಾರನ್ನು ಅಂದರೆ ಸ್ಪೆಸಿಫಿಕ್ ಆಗಿ ಇಂಥವರೇ ಬರಬೇಕು ಅಂತಲ್ಲ, ಅಂಬರೀಷ್ ಅವ್ರನ್ನ ಪ್ರೀತಿ ಮಾಡೋರು ಎಲ್ಲರೂ ಬರ್ತಾರೆ. ಹಾಗೆ ಇಲ್ಲಿ ಪ್ರತಿ ತಿಂಗಳು ಪೂಜೆ ಈ ಒಂದು ಕಾರ್ಯಕ್ರಮ ನಡೀತಾನೆ ಇತ್ತು ಇಲ್ಲೂ ಮನೆಯಲ್ಲಿ. ಇದು ಒಂದು ವರ್ಷದ ತಿಥಿ ಆಗಿರೋದ್ರಿಂದ ಅಲ್ಲಿ ಪ್ಯಾಲೇಸಲ್ಲೂ ಒಂದು ವ್ಯವಸ್ಥೆ. ಟ್ವೆಂಟಿ ಫೋರ್ತ್ ಆ್ಯಕ್ಚುಲಿ ಅವ್ರದ್ದು ಒಂದು ವರ್ಷ ಪೂರ್ತಿ ಆಗುತ್ತೆ. ಬಟ್ ಇದು ನಮ್ಮ ಹಿಂದೂ ತಿಥಿ ಪ್ರಕಾರ, ತಿಥಿ ನಕ್ಷತ್ರ ಅನ್ನುವಂಥದ್ದು, ಅದರ ಪ್ರಕಾರ ಈ 14 ಬಿಡುತ್ತೆ. ಯಾಕೆಂದರೆ ಅವರು ಅಂಬರೀಷ್ ಅವರ ಅಣ್ಣ ಈ ಸೆಪ್ಟೆಂಬರಲ್ಲಿ ತೀರ್ಕೊಂಡಿದ್ರು, ಆದ್ದರಿಂದ ಸ್ವಲ್ಪ ಡೇಟ್ಸ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಏನು ನನಗೆ ಅಲ್ಲ, ಅಲ್ಲಿ ಕಾರ್ಯಕ್ರಮ ಅಂತ ಏನಿಲ್ಲ, ಪೂಜೆ ಮಾತ್ರ. ಪೂಜೆ ಇಲ್ಲಿ ಮಾತ್ರ, ಅಲ್ಲಿ ಜನ ಬರ್ತಾರೆ ಅವನ್ನ, ಅಂದರೆ ಅವನ್ನ ನಾನು ಹೇಳಿದ್ನಲ್ಲ, ಅಂಬರೀಷ್ ಅವರ ಸ್ನೇಹಿತರು ಒಂದು 40-45 ವರ್ಷಗಳಿಂದ ಅವರ ಒಂದು ಜೊತೆಯಲ್ಲಿದ್ದವರು ಎಲ್ಲರೂ ಬರ್ತಿದ್ದಾರೆ. ಜೊತೆಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಆಗಲಿ, ಬೇರೆ ಫ್ರೆಂಡ್ಸ್ ಆಗಲಿ, ಅಭಿಮಾನಿಗಳಾಗಲಿ, ಎಲ್ಲರೂ ಬರ್ತಾರೆ. ಅವ್ರನ್ನ ಒಂದು ವರ್ಷ ಆಯ್ತಲ್ಲ, ಒಂದು ನೆನೆಸ್ಕೊಂಡು ಅವರ ಒಂದು ನೆನಪಲ್ಲಿ ಆ ಊಟ ಮಾಡುವಂಥ ಕಾರ್ಯಕ್ರಮ ಅಷ್ಟೆ, ಇನ್ನೇನಿಲ್ಲ. ಅಲ್ಲ, ಮೊದಲನೇ ವರ್ಷ ಪ್ರತಿ ತಿಂಗಳು ಮಾಡೋದು ಅಂತ ಅಂದರೆ ಎಲ್ರಿಗೂ, ಬಟ್ ನಮಗೆ ಪ್ರತಿಯೊಂದು ವರ್ಷ, ನೆಕ್ಸ್ಟ್ ಈ ಒಂದು ವರ್ಷ ಕಳೆದ್ರೆ ವರ್ಷ ವರ್ಷಕ್ಕೆ ಪೂಜೆ ಮಾಡಬೇಕು. ನಾವಂತೂ ಬಂದೇ ಬರ್ತೀವಿ ಪ್ರತಿ ತಿಂಗಳು. ಸ್ಮಾರಕದ ವಿಚಾರವಾಗಿ ಅಂದರೆ ನೀವು ಫಿಲ್ಮ್ ಚೇಂಬರ್ನ ಅವ್ರ ಕಡೆಯಿಂದ ಅದು ರಿಕ್ವೆಸ್ಟ್ ಮಾಡಿದ್ದಾರೆ. ಮೊನ್ನೆ ಒಂದು ಫ್ಯೂ ವೀಕ್ಸ್ ಬ್ಯಾಕ್ ಅಷ್ಟೇ CM ಅವ್ರ ಜೊತೆಲೇ ಮಾತಾಡಿದರು. ನೀವು ಇದನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಗೊತ್ತಾಗುತ್ತೆ, ಅವ್ರನ್ನ ಕೇಳಿದ್ರೆ. ಇಲ್ಲ ಇಲ್ಲ, ಆ ಥರದ್ದೇನಿಲ್ಲ. ಆವಾಗ ಸರ್ಕಾರ ಬದಲಾಗಿತ್ತು, ಆಮೇಲೆ
ಅದೇ ಒಂದು ಒಂದಷ್ಟು ಡಿಲೇಗಳು ಗೊಂದಲಗಳಿತ್ತಲ್ಲ, ಇವಾಗ ಮತ್ತೊಮ್ಮೆ ಅದನ್ನು ಒಂದು ಮುಂದುವರಿಸ್ಬೇಕು ಅನ್ನೋವಂಥ ಇದರಲ್ಲಿ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಿಂದ ಅಪ್ರೋಚ್ ಮಾಡಿದ್ದಾರೆ. ನೋಡಬೇಕು ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸ್ತಾರೆ ಅಂತ. ದರ್ಶನ್ ಬರೋದ್ರಲ್ಲಿ ಆಶ್ಚರ್ಯ ಏನಿದೆ, ಅವರು ನಮ್ಮ ಮನೆಯ ಮಗನೇ. ಅವರು ಅಂಬರೀಷ್ ಅವ್ರನ್ನ ಅಪ್ಪಾಜಿ ಅಂತಲೇ ಕರೀತಾರೆ, ನನ್ನ ಮದರ್ ಇಂಡಿಯಾ ಅಂತಲೇ ಕರೆಯೋದು. ಸೊ ನಮ್ಮ ನನಗೆ ಅಬ್ಬಿ ಹೇಗೋ ದರ್ಶನು ಹಾಗೇನೆ. ಸೊ ಅವರು ಇದ್ದೇ ಇರ್ತಾರೆ, ಅವರು ಫ್ರೀ ಇದ್ದಾಗೆಲ್ಲ ನಮ್ಮ ಜೊತೇಲಿ ಮಾತಾಡ್ತಿರ್ತಾರೆ ಫೋನಲ್ಲಿ, ಧೈರ್ಯ ತುಂಬ್ತಾ ಇರ್ತಾರೆ. ಸೊ ಈಸ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಇವತ್ತಿನ ದಿನ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿಥಿಂಗ್ ಎಲ್ಸ್.